मैसूर डीसी रोहिणी सिंधूरी विरुद्ध आरोप केळिबंदिदे। कोरोना टाइम अल्लि डीसी ई तर माडोदु सरीना अन्नुवंतह प्रश्ने इदे। ईग याकंद्रे जिल्लाधिकारी निवासदल्लि जिम अन्न तेरेयलागिदे, जोतेगे ईग स्विमिंग पूल निर्माणवन्न माडलागिदे। इदु मैसूर डीसी रोहिणी सिंधूरी विरुद्ध केळिबंदिरुवंतह आरोप। मनेश अवर बग्गे केळिबंद आरोप निमगेल्लरिगू कूड गोत्तिदे। चामराजनगर विचारक्के संबंधपट्ट हागे आक्सिजन कोरतेयिंद 24 मंदि ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಅವರ ಮೇಲೆ ಆರೋಪ ಕೇಳಿ ಬಂದಿತ್ತು। ಯಾಕಂದ್ರೆ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಅವರೇ ಆಕ್ಷೇಪ ವ್ಯಕ್ತಪಡಿಸಿದ್ದು ಅಂತ ಹೇಳಿ। ಸೋ ಈಗ 50 ಲಕ್ಷ ವೆಚ್ಚದಲ್ಲಿ ಜಿಮ್ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಲಾಗಿದೆ। ಇಂತಹ ಸಂದರ್ಭದಲ್ಲಿ ಇದರ ಅಗತ್ಯ ಇತ್ತ ಅನ್ನುವಂತಹ ಪ್ರಶ್ನೆಯನ್ನು ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ। ಮತ್ತೆ ಈಗ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಆಗಿರುವಂತಹ ರೋಹಿಣಿ ಸಿಂಧೂರಿ ಅವರು। 50 ಲಕ್ಷ ವೆಚ್ಚದಲ್ಲಿ ಇವೆಲ್ಲ ನಿರ್ಮಾಣ ಮಾಡಿರೋದು ಕೊರೋನಾ ಟೈಮ್ ಅಲ್ಲಿ ಒಬ್ಬ ಎಲ್ಲರ ಅಧಿಕಾರಿ ಆಗಿರುವಂತಹ ಅದರಲ್ಲೂ ಪ್ರಮುಖವಾಗಿ ಈಗ ಸಾರ್ವಜನಿಕ ಜೀವನದಲ್ಲಿ ಇರುವಂತವರು ಈ ಸಂದರ್ಭದಲ್ಲಿ ಇಂತಹ ಒಂದು ವೆಚ್ಚ ಬೇಕಾಗಿತ್ತ, ಇದರ ಅವಶ್ಯಕತೆ ಈಗ ಇತ್ತ ಅನ್ನುವಂತಹ ಪ್ರಶ್ನೆಗಳು ಆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ। ಆರೋಪ ಅಂತ ಖಂಡಿತವಾಗ್ಲೂ ಕೂಡ ಈಗ ಮಾಡಲಾಗ್ತಾ ಇದೆ ಅವರಲ್ಲಿ। ಈಗ ನಾವು ಗಮನಿಸಿದ್ವಿ ಯಾವ ರೀತಿಗೆ ಜನರ ಜೀವವನ್ನ ಉಳಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ, ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಜನರಿಗೆ ಅದರ ಉಪಯೋಗ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ। ಆದರೆ ಈ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಏನಿತ್ತು, ಯಾವ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಈಗ ಇದನ್ನ ನಿರ್ಮಾಣ ಮಾಡೋದಕ್ಕೆ 50 ಲಕ್ಷ ವೆಚ್ಚದಲ್ಲಿ ಇದನ್ನ ಜಿಮ್ ಆಗಿರಬಹುದು ಸ್ವಿಮ್ಮಿಂಗ್ ಪೂಲ್ ನ ನಿರ್ಮಾಣ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇತ್ತ ಅನ್ನುವಂತಹ ಆರೋಪ ಈಗ ಮೈಸೂರು ಜಿಲ್ಲಾಧಿಕಾರಿಯವರ ಮೇಲೆ ಕೇಳಿ ಬರ್ತಾ ಇದೆ। ನಾನು 24 ಗಂಟೆ ಸಹ ಮೈಸೂರಿನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ। ನಾನು ಈ ಮೂಲಕ ಹೇಳ್ತಕ್ಕಂತದ್ದು ಇಷ್ಟೇ, ತಮ್ಮ ಮನೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮತ್ತು ಜಿಮ್ ಅಳವಡಿಸಿಕೊಂಡಿದ್ದೀರಲ್ಲ, ಅದಕ್ಕೆ ಯಾವ ಅನುದಾನದಿಂದ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಯವರೇ? ಒಂದು ಇಂಥ ಕರೋನಾ ಸಂದರ್ಭದಲ್ಲಿ ಯಾವ ಸರ್ಕಾರ ನಿಮಗೆ ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ? ತಾವು ಇದನ್ನು ಯಾವ ಅನುದಾನದಲ್ಲಿ ಮಾಡಿದಿರಿ, ಯಾವ ಅನುದಾನದಲ್ಲಿ ಮಾಡಿದಿರಿ? ಇಲ್ಲ ಯಾವುದೇ ಸರ್ಕಾರದಿಂದ ಅನುದಾನ ತೆಗೆದುಕೊಂಡಿಲ್ಲ ಅಂದರೆ ಯಾವ ಸ್ಪಾನ್ಸರ್ಶಿಪ್ಪಿಂದ ಮಾಡಿದಿರಿ? ಮಾನ್ಯ ಜಿಲ್ಲಾಧಿಕಾರಿಯವರೇ, ಕರೋನಾದಂಥ ಇಂಥ ಸಂದರ್ಭದಲ್ಲಿ ಜನಗಳ ಕೆಲಸ ಮಾಡ್ತಕ್ಕಂಥದಕ್ಕೆ ತಮಗೆ ಸಮಯ ಇಲ್ಲ ಅಂತ ಹೇಳ್ತೀನಿ। ಅಂಥದ್ರಲ್ಲಿ ಈ ಮೋಜು ಮಸ್ತಿಗೆ ನಿಮಗೆ ಎಲ್ಲಿಂದ ಅವಕಾಶ ಆಗ್ತಾ ಇದೆ? ಒಬ್ಬ ಜಿಲ್ಲಾಧಿಕಾರಿ ನಾನು 24 ಗಂಟೆ ಸಹ ಮೈಸೂರಿನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ। ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಈ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟೇ, ತಮ್ಮ ಮನೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮತ್ತು ಜಿಮ್ ಅಳವಡಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ಯಾವ ಅನುದಾನದಿಂದ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಯವರೇ? ಉಳಿದ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ।